ಈಗಾಗಲೇ ಹೇಳಿದಾಗೆ ನಮ್ಮ ದಂಗಲ್ ಬಂದಾಗ ಅವರ ಒಂದು ಅಮೀರ್ ಖಾನ್ ಅವ್ರ ಬಗ್ಗೆ ಅವರ ಬಾಡಿ ದಪ್ಪ ಮಾಡಿ ವರ್ಷ ಆದ್ಮೇಲೆ ಸಣ್ಣ ಮಾಡಿದವೆಲ್ಲ ಇತಿಹಾಸ ಸೇರ್ಕೊಂಡಿದೆ. ಆದ್ರೆ ನಮ್ಮ ಕನ್ನಡದಲ್ಲಿ ಆ ಥರದ ಪ್ರಯೋಗ ಬಹುಶಃ ಸುರಾರಿ ಮಾಡಿದೆ ಅಂತ ನಾನು ಭಾವಿಸ್ತೀನಿ. ಆ ಡೊಳ್ಳು ಹೊಟ್ಟೆನ ಫ್ಯಾಮಿಲಿ ಪ್ಯಾಕ್ ಅನ್ನ ಸಿಕ್ಸ್ ಪ್ಯಾಕ್ ಮಾಡೋದಷ್ಟು ಸುಲಭ ಅಲ್ಲ. ಅದಕ್ಕೆ ವರ್ಷಾನ್ಗಟ್ಲೆ ತಗೋತಾರೆ ಅಥವಾ ಏನೋ ಡೂಬ್ ಬಳಸ್ತಾರೆ, ಅದು ಇದು ಇರುತ್ತೆ. ಆದ್ರೆ ನಾನು ಮೊದಲನೇ ದಿನ ಶೂಟಿಂಗ್ ಹೋದಾಗ ಅವ್ರ ಹೊಟ್ಟೆ ನೋಡಿ ಗಾಬರಿ ಆಗಿತ್ತು. ಇವ್ರ ಹೀರೋನ ಅನ್ಕೊಂಡಿದ್ದೆ, ಜೋಲು ಟು ಬಿ ಫ್ರ್ಯಾಂಕ್ ಇವ್ರ ಹೀರೋನ ಅನ್ಕೊಂಡಿದ್ದೆ. ಆದ್ರೆ ಸೆಕೆಂಡ್ ಶೆಡ್ಯೂಲ್ ನೋಡಿದಾಗ ಅವ್ರನ್ನೇ ಹೋಗಿ ಮಾತಾಡಿಸ್ದೆ ನಾನು, ಸರ್ ಅವ್ರ ಹೀರೋ ಚೇಂಜ್ ಆಗ್ಬಿಟ್ರ ಅವರು ಅಂತ. ಯಾಕಂದ್ರೆ ಅಷ್ಟು ಅವರಲ್ಲಿ ಚೇಂಜ್ ಆಗಿತ್ತು ಅಂದ್ರೆ ಅಷ್ಟು ದಪ್ಪ ಇದ್ರು. ಆ ದಪ್ಪನ ಹೋಗಿ ಇರತ್ತ ಒಂದು ವೆಲ್ ಟೋನ್ಡ್ ಬಾಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು ಸಿನಿಮಾಗೋಸ್ಕರ ಅಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟನೂ ಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಯಶಸ್ಸು ಸಿಗ್ಲಿ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಪಕ್ಕದಲ್ಲೇ ಕೂತಿದ್ದಾಳೆ, ಇವ್ರು ಅವ್ರ ತಂದೆ ಪಾತ್ರ ಮಾಡಿದ್ದೀನಿ. ಇನ್ಸ್ಪೆಕ್ಟರ್ ಅಲ್ಲ ಸರ್, ಒಬ್ಬ ಗರಡಿ ಪೈಲ್ವಾನ್ ಪಾತ್ರ ಮಾಡಿದ್ದೀನಿ. ಹಾಗೆ ಈ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಈಗಾಗಲೇ ನಾವು ಸ್ಕ್ರೀನ್ ಮೇಲೆ ನೋಡಿದ್ದೀವಿ, ಹಾಡುಗಳಿರ್ಬೋದು ಟ್ರೈಲರ್ ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಕಾಣುವಂಥದ್ದು ನಮ್ಮ ಹೀರೋ ಮಾಡಿ ವಿಶಾಲಜಯ್ ಅವರ ಶ್ರಮ. ಆ ಶ್ರಮಕ್ಕೆ ನಮ್ಮ ಪತ್ರಿಕಾ ಮಿತ್ರರು ನಿಜವಾಗ್ಲು ಬೆಲೆ ಕೊಟ್ಟು ಬೆಂಬಲ ಕೊಡ್ತೀರಿ ಅಂತ ಭಾವಿಸ್ತೀನಿ. ತಾವೆಲ್ಲರೂ ಕೂಡ ಈ ಚಿತ್ರ ಗೆಲ್ಲೋ ಥರ ಗೆಲ್ಲೋ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಗೆದ್ರೆ ನಮಗೊಂದು ಯೂತ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಈ ಸಿನಿಮಾದಲ್ಲಿ ಒಬ್ಬ ಹೀರೋ ಪಾತ್ರ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ನಾವ್ಯಾಕೆ ಮಾಡಬಾರ್ದು, ನಾವು ಜೀವನದಲ್ಲಿ ಹೀರೋ ಆಗೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋ ಒಂದು ಛಲ ಬರುತ್ತೆ. ಬಹುಶಃ ಎಲ್ಲಾ ಜಿಮ್ಗಳಲ್ಲೂ ಆ ವರ್ಕೌಟ್ ಸಾಂಗು ಫೇಮಸ್ ಆಗುತ್ತೆ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ರಿಗೂ ಶುಭಾಶಯ ಕೋರ್ತಾ ಈ ಸುರಾರಿ ಸಿನಿಮಾ ಈಗಾಗಲೇ ನಮ್ಮ ನಂದನ್ ಅವ್ರು ಹೇಳಿದಾಗೆ ಮುರಾರಿಯ ದೇಹಿಂದ 100 ದಿನ ಓಡಿ ಒಂದು ಇತಿಹಾಸ ನಿರ್ಮಾಣ ಮಾಡಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ಆಲ್ ದ ಬೆಸ್ಟ್.